ಕನಕದಲ್ಲಿ ಒಬ್ಬ ಆಟೋ ಚಾಲಕನ ಪಾತ್ರ ಆಟೋ ಚಾಲಕನಾಗಿ ಆಟೋ ಓಡಿಸ್ತಾ ಇರ್ತೀನಿ ಫೈಟ್ ಮಾಡ್ತಾ ಇರ್ತೀನಿ ಸಾಂಗ್ ಬಂದರೆ ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಸೀನ್ ಇದ್ದಾಗ ಆ್ಯಕ್ಟ್ ಮಾಡ್ತೀನಿ ಒಳ್ಳೊಳ್ಳೆ ಸೀನ್ ಇದೆ ಸೆಂಟಿಮೆಂಟಲ್ ಎಮೋಷನಲ್ ಎಲ್ಲ ಒಂದು ಅಣ್ಣವರ ನಮಗೆ ಗೊತ್ತಿಲ್ಲ ನಮ್ಮ ಅಪ್ಪ ಅವರು ಅವಾಗೆಲ್ಲ ಹೇಳೋರು ನಾವು ನಮಗೆ ಬುದ್ಧಿ ಬರೋಕ್ಕಿಂತ ಮುಂಚೆ ಅಣ್ಣವ್ರ ಸಿನಿಮಾಗಳು ಆದರ್ಶವಾಗಿಟ್ಕೊಂಡು ಸುಮಾರು ಜನ ಟರ್ನ್ ಅಂದರೆ ಚೇಂಜ್ ಆಗಿರೋದು ಲೈಫಲ್ಲಿ ನಾನು ನೋಡಿದ್ದೀನಿ ಆಮೇಲೆ ನಮ್ಗೆ ಸಿನಿಮಾ ಅಂತ ಹುಡುಕಾಟ ಶುರು ಮಾಡಿದಾಗ ಎಲ್ಲ ಅಣ್ಣವರ ರಜನಿಕಾಂತ್ ಅಮಿತಾಭ್ ಬಚ್ಚನ್ ಅವರೆಲ್ಲ ನೋಡಿ ಒಂದೇನೋ ಆ ಮಟ್ಟಕ್ಕೆ ಅವ್ರು ಹೋಗ್ಬೇಕಂದ್ರೆ ಏನು ಕಾರಣ ಮತ್ತು ಯಾವ್ಯಾವ ಸಿನಿಮಾಗಳನ್ನ ಮಾಡ್ತಾ ಬಂದರು ಯಾವ ವಿಷಯಗಳನ್ನ ಹೇಳ್ತಾ ಬಂದರು ಎಲ್ಲೋ ಒಂದು ಕಡೆ ಇವರೆಲ್ಲ ಹಿರಿಯರು ಮಾಡಿರೋ ಸಿನಿಮಾನೇ ನಮ್ಮ ಲೈಫ್ ಒಳಗಡೆ ಇದೆ ನಾವು ಅದನ್ನು ಸಿನಿಮಾ ಅಂತ ನೆಗ್ಲೆಕ್ಟ್ ಮಾಡಿದಿರಾ ಒಂದು ಸ್ವಲ್ಪ ಸೂಕ್ಷ್ಮೆಯಾಗಿ ನೋಡಿದ್ರೆ ಜೀವನಕ್ಕೆ ಸುಮಾರು ಆನ್ಸರ್ ಸಿಗುತ್ತೆ ಅಂಥದ್ದನ್ನ ಒಂದೇ ಒಂದು ಸೀನಲ್ಲಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಈ ಕನಕ ಸಿನಿಮಾಲಿ ಏನು ಲೈಫ್ ಅಂದರೆ ಏನು ಏನಿದ್ರೆ ಚಂದ ಏನಿಲ್ಲ ಅಂದರೆ ಚಂದ ಅದು ಯಾವ ಸಿನಿಮಾಲಿ ಬಂದಿತ್ತು ನಾವು ಅದನ್ನ ಯಾಕೆ ನೋಡೋಕ್ಕಾಗಲಿಲ್ಲ ಅದನ್ನ ಯಾಕೆ ಮತ್ತೆ ನೋಡಲ್ಲ ಅಂತ ಅನ್ನೋದ್ರ ಬಗ್ಗೆ ಒಂದು ಅಗೇನ್ ತಿರ್ಗಾ ಒಂದು ಒಳ್ಳೆ ಎಮೋಷ್ನಲ್ ಮತ್ತು ಆ್ಯಕ್ಷನ್ ಪ್ಯಾಕ್ಟ್ ಕತೆ ಇದು. ನವೀನ್ ಸಜ್ಜು ಮೊದಲನೇ ಬಾರಿ ಸಂಗೀತ ನಿರ್ದೇಶಕನಾಗಿ ಬರ್ತಾ ಇದ್ದಾರೆ. ನನಗೆ ಯಾವಾಗಲೂ ನನ್ನ ಕನ್ನಡದ ಪ್ರತಿಭೆಗಳು ಕಷ್ಟಪಟ್ಟವರು ಮೇಲ್ ಬರಬೇಕು ಅನ್ನೋ ಆಸೆ. ಸೊ ಹಂಗಾಗಿ ನವೀನ್ ಸಜ್ಜುನ ಮ್ಯೂಸಿಕ್ ಡೈರೆಕ್ಟರ್ ಮಾಡಿ ಅಂತ ನಾನೇ ಕೇಳಿಕೊಂಡು ಆ ಹುಡುಗನಲ್ಲಿ ಇದ್ದಿದ್ದಂಥ ಫೈರ್ ನನಗೆ ಅನ್ನಿಸ್ತು ಏನೋ ಇದೇ ವಿಷಯ ಇದೆ ಇಲ್ಲಿ. ನಾನು ಅವತ್ತು ಹಂಗೆ ಅವಕಾಶಗಳು ಓಡಾಡಿದ್ದೆ. ಬಟ್ ಆದರೆ ನವೀನ್ ಸಜ್ಜು ಇಸ್ ಅನ್ ಎಸ್ಟಾಬ್ಲಿಷ್ಡ್ ಇವಾಗ. ಹಂಗಾಗಿ ಹೇಳಿದೆ ನಾನು ನವೀನ್ ಸಜ್ಜುಗೆ ಅವಕಾಶ ಮಾಡಿಕೊಡಿ ಮಾಡಲಿ ಅಂತ. ಸರಿ, ಚಂದ್ರನು ಅದಕ್ಕೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅವ್ರಿಗೂ ತುಂಬ ಆಸೆ ನಮ್ಮ ಪ್ರತಿಭೆಗಳು ಮೇಲೆ ಬರಬೇಕು ಅಂತ. ಹಂಗಾಗಿ ಅವ್ರಿಗೊಂದು ಅವಕಾಶ ಮಾಡಿಕೊಡ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನವೀನ್ ಸಜ್ಜು ಕೂಡ ಅಷ್ಟೇ ಕಷ್ಟಪಟ್ಟು ಮ್ಯೂಸಿಕ್ನ ಮಾಡಿದ್ದಾರೆ.